नमस्ते स्नेहितरे, कन्नडति सौम्य चानल के निम्गेल्लरिगू स्वागत। इवत्तु नानु उरुळिकाळु बस्सारु हेगे माडोदु अंत तोरिस्तीनि। ई चळिगे तुंबा चेन्नागिरुत्ते, मत्ते अदक्के बेकागिरतक्कंत इंग्रीडियंट्स कूड नावु इवाग नोडोण। नानु क्लीन माडि इट्कोंडिरतक्कंत उरुळिकाळन्न तेगेदुकोंडिदीनि। ಅದು ಕಾಲ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು। ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ತೆಂಗಿನ ತುರಿ ಒಂದು ಕಪ್ ತೊಗೊಂಡಿದ್ದೀನಿ, 2-3 ಸ್ಪೂನು ಬೇಳೆ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ, ಹಾಗೆ ಸಾಸಿವೆ, ಕರಿಬೇವು, ಜಜ್ಜಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ 2 ಗಡ್ಡೆ, ಹುಣಸೆಹಣ್ಣು ಗೋಲಿ ಗಾತ್ರ, ಟೊಮ್ಯಾಟೊ ಒಂದು ದಪ್ಪ ಸೈಜನ್ನು ತೊಗೊಂಡಿದ್ದೀನಿ, ಹಾಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಗುಂಟೂರು ಮತ್ತು ಬ್ಯಾಡಿಗೆ ಎರಡೂ ಒಂದೆರಡೆರಡು ತೊಗೊಂಡಿದ್ದೀನಿ, ಈರುಳ್ಳಿ ದಪ್ಪ ಸೈಜಿಂದು ಒಂದು ತೊಗೊಂಡಿದ್ದೀನಿ। ಹಾಗೆ ಹುರುಳಿಕಾಳು ಪಲ್ಯ ಮಾಡಲಿಕ್ಕೆ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು ಒಂದು ದಪ್ಪ ಸೈಜ್, ಈರುಳ್ಳಿ, ತೆಂಗಿನ ತುರಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಟಿರ್ತಕ್ಕಂಥದ್ದು। ಇವಾಗ ನಾನು ಹುರುಳಿಕಾಳನ್ನು ಕ್ಲೀನ್ ಮಾಡಿಟ್ಟಿರೋದನ್ನು ತೊಳೆದಿಟ್ಟಿದ್ದೀನಿ, ಇದನ್ನು ಮೊದಲು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಹಾಕಿ। ಈ ಕುಕ್ಕರ್ ಹಾಕ್ತಾಯಿದ್ದೀನಿ, ಹಾಗೆ ಇದಕ್ಕೆ ನಾವು ಏನು ಕಾಳು ತೊಗೊಂಡಿರ್ತೀವಿ ಅದರಲ್ಲಿ 3-4 ಕಪ್ಪಷ್ಟು ನೀರು ಹಾಕ್ಕೋಬೇಕು, ಯಾಕಂದರೆ ಹುರುಳಿಕಾಳು ಚೆನ್ನಾಗಿ ಬೆಂದು ಕಟ್ಬಿಟ್ರೆ ಒಳ್ಳೆ ರುಚಿ ಇರುತ್ತೆ, ಮತ್ತು ಕಾಳು ತಿನ್ನಲಿಕ್ಕೆ ಸ್ಮೂತಾಗಿರುತ್ತೆ। ಹಾಗಾಗಿ ನಾನು ಇವಾಗ 3-4 ಹಾಕ್ತಿದ್ದೀನಿ, ಹಾಗೆ ಇದಕ್ಕೆ ನೀರು ಹಾಕೋದ್ಮೇಲೆ ನಾನು ಈಗಲೇ ಉಪ್ಪು ಹಾಕ್ತಿಲ್ಲ, ಯಾಕಂದರೆ ಮುಂಚೆನೆ ಉಪ್ಪು ಹಾಕಿದ್ರೆ ಕಾಳು ಬೇಯಲ್ಲ ಅಂತ ಹೇಳ್ತಾರೆ, ಹಂಗಾಗಿ ಇವಾಗ ಮುಚ್ಚುಳ ಮುಚ್ಚಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ। ಇದಕ್ಕೆ 4-5 ವಿಷಲ್ಲು ಬೇಕಾಗುತ್ತೆ ಹುರುಳಿಕಾಳು, ಹೊಸ ಹುರುಳಿಕಾಳಾಗಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಒಂದು ಸ್ವಲ್ಪ ಹಳೆಯದಾಗಿದ್ದರೆ ನಾವು ಇನ್ನೂ 4-5 ವಿಷಲ್ ಓಡಿಸ್ಕೋಬೇಕಾಗುತ್ತೆ। ಇವಾಗ ಇದು ಹುರುಳಿಕಾಳು ಬೇಯೋ ಅಷ್ಟರಲ್ಲಿ ನಾವು ತೆಂಗಿನಕಾಯಿ ಮತ್ತು ಖಾರದ ಪುಡಿ ಅದನ್ನೆಲ್ಲ ರುಬ್ಕೊಳ್ಳೋಣ। ಜಾರಿಗೆ ತೆಂಗಿನಕಾಯಿ ಹಾಕಿದ್ದೀನಿ, ಹಾಗೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಟೊಮ್ಯಾಟೊ ಹಾಕ್ತಾಯಿದ್ದೀನಿ, ನೆನೆಸಿಟ್ಟಿರೋ ಹುಣಸೆಹಣ್ಣು ಕೂಡ ನೀರು ಸಮೇತ ಹಾಕ್ತಾಯಿದ್ದೀನಿ, ಹಾಗೆ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ। ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ, ಈಗ ರುಬ್ಬಿದಾಗಿದೆ ನೋಡ್ತಿದ್ದೀರಲ್ವ, ರುಬ್ಬಾದಮೇಲೆ ಕಾಲು ಬೆಂದಿದೆಯಾ ನೋಡೋಣ, ಲಿಡ್ನ ಓಪನ್ ಮಾಡೋಣ, ಸ್ವಲ್ಪ ಇರಂಗಿದೆ ಪ್ರೆಷರ್, ಹಾಂ ಇವಾಗ ಕ್ಲಿಯರ್ ಆಗಿದೆ, ನೋಡೋಣ ತೆಗೆಯೋಣ ಹೇಗೆ ಬೆಂದಿದೆ ಕಾಳು ನೋಡೋಣ। ಕಾಳು ಬೆಂದಿದೆ ಇವಾಗ, ಇವಾಗ ನಾನು ಇದಕ್ಕೆ 2 ಸ್ಪೂನ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಕಾಳಿಗೆ ಹಾಕಿ ಬೇಯಿಸೋದ್ರಿಂದ ಬಸ್ತು ಒಗ್ಗರಣೆ ಹಾಕಿದಾಗ ಹಾಕೋ ಅವಶ್ಯಕತೆ ಇರಲ್ಲ, ನೀಟಾಗಿ ಹಿಡಿಯುತ್ತೆ ಇವಾಗ ಹಾಕೋದ್ರಿಂದ ಸಾಲ್ಟ್ನ, 1-2 ಕುದಿ ಬೇಯಿಸ್ಬಿಟ್ಟು ಆಫ್ ಮಾಡ್ಕೊಳ್ಳೋದು। ಈಗ ಆಗಿದೆ, ಇವಾಗ ಒಂದು ಪಾತ್ರೆ ಜಾಲರಿಗೆ ಸೋರ್ ಹಾಕ್ತಾ ಇದ್ದೀನಿ ಶೋಧಿಸ್ಕೊಳ್ಳೋದು ನೀರನ್ನು। ಇವಾಗ ನಾವು ಸಾಂಬಾರಿಗೆ ಒಗ್ಗರಣೆಗೆ ಹಾಕೋಣ, ಈಗ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ,
ಎಣ್ಣೆ ಸ್ವಲ್ಪ ಕಾದ ಮೇಲೆ ಬಿಸಿ ಆದಮೇಲೆ ನಾವು ಸಾಸಿವೆ ಹಾಕೋಣ. ಬಿಸಿ ಆಗಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾವು ಈರುಳ್ಳಿ ಹಾಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಿ ಚಿಟಪಟ ಅಂತ ಸಿಡಿತಾ ಇದೆ ಸಾಸಿವೆ. ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಈರುಳ್ಳಿ, ಸ್ವಲ್ಪ ರೋಸ್ಟ್ ಆಗಲಿ ಹಾಗೆ. ಈಗ ರೋಸ್ಟ್ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಬ್ಯಾಡ್ಗಿ ಮೆಣಸಿನ್ಕಾಯಿ, ಗುಂಟೂರ್ ಮೆಣಸಿನ್ಕಾಯಿ ಎರಡು ಒಂದೆರಡೆರಡು ತೊಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಅಂದರೆ ಆ ಜಾರನ್ನು ಸ್ವಲ್ಪ ತೊಳೆದು ಅದಕ್ಕೆ ಹಾಕ್ತಿದ್ದೀನಿ ಖಾರದ ನೀರನ್ನ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿದೆ, ಸೇರಿಸಿ ಬೇಯಲಿಕ್ಕಿಟ್ಬಿಟ್ಟು ನಾವು ಆವಾಗಲೇ ಸ್ವಲ್ಪ ಕಾಳು ಇಟ್ಟಿದ್ವಲ್ಲ, ಹುರುಳಿಕಾಳು ಇಟ್ಟಿದ್ದೀವಲ್ಲ, ಆ ಹುರುಳಿಕಾಳನ್ನು ಸ್ವಲ್ಪ ಒಂದು ಚಿಕ್ಕ ಸೌಟಲ್ಲಿ ಒಂದು ಎರಡು ಸೌಟಷ್ಟು ರುಬ್ಕೊಂಡಿದ್ದೀನಿ. ಯಾಕಂದರೆ ಕಾಳನ್ನು ರುಬ್ಬಿ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿಬೇಕಿದ್ರೆ ಈ ರೀತಿಯೂ ಆಡಿಸಿ ಹಾಕಿ ಕಾಳನ್ನು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ. ಇವಾಗ ಆಗಿದೆ ರುಬ್ಬಿ, ಈಗ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಅದನ್ನು. ಹಾಗೆ ರುಬ್ಬಿದ ಕಾಳನ್ನು ಹಾಕಿದ್ಮೇಲೆ ಅದಕ್ಕೆ ನಾವು ಸಾಂಬಾರಿಗೆ ಏನನ್ನು ಬಸ್ತಿ ಇಟ್ಕೊಂಡಿದ್ದೀವಿ ಕಾಳಿಂದು ರಸನ, ಹುರುಳಿಕಟ್ಟು, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನಿಮಗೇನಾದರೂ ಎಕ್ಸ್ಟ್ರಾ ಏನಾದರೂ ಥಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಇತ್ತು, ನೀರು ಬೇಕು ಅಂತಂದರೆ ಸೇರಿಸ್ಕೋಬೋದು. ನೋಡ್ತಾ ಇದ್ದೀರಲ್ಲ ಸಾಂಬಾರು ಕುದಿತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಅದು ಬೇಯಲಿ. ಬೆಂದಿದೆ, ಆವಾಗಲೇ ನಾನು ಕಾಳು ಬೇಯಿಸ್ಲಿಕ್ಕೆ ಸಾಲ್ಟ್ ಹಾಕಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ರುಚಿ ನೋಡಿಕೊಂಡು ಹಾಕೋಬೇಕು, ನಮ್ಗೆ ಎಷ್ಟು ಬೇಕು ಸಾಲ್ಟು ಅಷ್ಟನ್ನು. ಇವಾಗ ಇದು ಒಂದು ಎರಡು ನಿಮಿಷ ಬೇಯಲಿಕ್ಕಿಡೋಣ. ಇದನ್ನು ಬೇಯಕ್ಕಿಟ್ಬಿಟ್ಟು ನಾವು ಅಷ್ಟರಲ್ಲಿ ಹುರುಳಿಕಾಳನ್ನು ಪಲ್ಯ ಮಾಡ್ಕೊಳ್ಳೋಣ, ಹುರುಳಿಕಾಳು ಪಲ್ಯಕ್ಕೆ ರೆಡಿ ಮಾಡೋಣ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ತಿದ್ದೀನಿ, ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಕು. ಅದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಜೊತೆಗೆ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಇರುತ್ತೆ, ಸಾಂಬಾರಿಗೂ ಅಷ್ಟೇ ಕಾಳಿಗೂ ಅಷ್ಟೇ. ಗೆಜ್ಜೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಆಗಿದೆ, ರೋಸ್ಟ್ ಆಗ್ತಾ ಇದೆ. ಈಗ ರೋಸ್ಟ್ ಆಗಿರೋದಕ್ಕೆ ನಾವು ಕಾಳನ್ನು ಹಾಕ್ಕೊಳ್ಳೋಣ. ಈಗ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೀಗೆ ಮಿಕ್ಸ್ ಮಾಡಾದಮೇಲೆ
ನಾವು ತೆಂಗಿನ ತುರಿನ ಹಾಕೋಣ ಮೇಲೆ ಮತ್ತೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಹುರುಳಿಕಾಳು ಪಲ್ಯ ರೆಡಿ ಆಗಿದೆ ಈಗ ಇದೆ ಸಮಯದ ಸಾಂಬಾರ್ ಕೂಡ ಆಗಿದೆ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ಚಳಿಗಂತೂ ಇದು ಹೀಟ್ ಇರೋದ್ರಿಂದ ಬಾಡಿಗೂ ಒಳ್ಳೆಯದು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರ್ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಮುದ್ದೆನೂ ಒಳ್ಳೆ ಕಾಂಬಿನೇಷನ್ ಇದೆ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಹೀಗೆ ನಮ್ಮೇಲೆ ಸದಾ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್